ನೀವು ನೋಡ್ತಾ ಇದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಈ ಮಂತ್ ಅಲ್ಲಿ ಒಳ್ಳೆ ಟಿ ಡಬ್ಲ್ಯೂಎಸ್ ಆರ್ ಇಯರ್ಬಡ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾಯ್ಸ್ ಅವರು ಒಂದಲ್ಲ ಎರಡು ಟಿ ಡಬ್ಲ್ಯೂಎಸ್ ನ ಸೆಪ್ಟೆಂಬರ್ 12th ಫ್ಲಿಪ್ಕಾರ್ಟ್ ಅಮೆಝಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಅದು ಯಾವುದು ಅಂದ್ರೆ ನಾಯ್ಸ್ ಇಯರ್ಬಡ್ಸ್ 3 ಅಂಡ್ ನಾಯ್ಸ್ ಇಯರ್ಬಡ್ಸ್ ಪ್ರೋ 3. ಇವತ್ತು ನಾನು ಈ ಎರಡು ಟಿ ಡಬ್ಲ್ಯೂಎಸ್ ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಆನೆಸ್ಟ್ ರಿವ್ಯೂ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು, ಏನೆಲ್ಲ ಫೀಚರ್ಸ್ ಇದೆ, ಏನೆಲ್ಲ ಕಲರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ಸ್ಟಾರ್ಟ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟರೆಸ್ಟಿಂಗ್. www.gonoise.com. ನಾವು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಇಲ್ಲಿ ನಮಗೆ ಏರ್ಬಡ್ಸ್ ಪ್ರೋ 3 ಅಂತ ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ ನಮಗೆ ಏರ್ಬಡ್ಸ್ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸೈಡ್ ಅಲ್ಲಿ ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಔನ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಅಂಡ್ ಇಂಡಿಯಾಸ್ ನಂಬರ್ 2 TWS ಕಂಪನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿರೋದನ್ನ ನೋಡಬಹುದು. ಇನ್ನು ಏರ್ಬಡ್ಸ್ ಪ್ರೋ 3 ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 5,499 ಇದೆ. ಬಟ್ ಅಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,799 ರುಪೀಸ್ಗೆ ಈ ಟಿ ಡಬ್ಲ್ಯೂಎಸ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ 4,000. ನೀವೇನಾದ್ರೂ ಟಿ ಡಬ್ಲ್ಯೂಎಸ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ 12 September ಫ್ಲಿಪ್ಕಾರ್ಟ್ ಅಮೆಝಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನಮಗೆ ಇನ್ನು ಏರ್ಬಡ್ಸ್ ಪ್ರೋ 3 ಬಂದು 3 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಸೇಜ್ ಗ್ರೀನ್ ಇದೆ. ಇನ್ನು ಏರ್ಬಡ್ಸ್ 3 ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 4,499 ಇದೆ. ಬಟ್ ಅಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,399 ರುಪೀಸ್ಗೆ ಟಿ ಡಬ್ಲ್ಯೂಎಸ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಡೆಫಿನೆಟ್ಲಿ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ 4,599. ನೀವೇನಾದ್ರೂ ಟಿ ಡಬ್ಲ್ಯೂಎಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ 12 September ಪರ್ಚೇಸ್ ಮಾಡಿ. ಇನ್ನು ಈ ಟಿ ಡಬ್ಲ್ಯೂಎಸ್ ಬಂದು ನಮಗೆ 2 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಸೆರೆನ್ ವೈಟ್ ಇದೆ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ, ಟಿ ಡಬ್ಲ್ಯೂಎಸ್ ಹೇಗಿದೆ ಅಂತ ನೋಡೋಣ. ಇನ್ನು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಾವು ಡಾಕ್ಯುಮೆಂಟೇಷನ್ಸ್ ನ ನೋಡಬಹುದು. ನಾಯ್ಸ್ ಪೀಕರ್ ಸ್ಟಿಕರ್ಸ್ ನ ಕೊಟ್ಟಿದ್ದಾರೆ, ರಿಜಿಸ್ಟ್ರಿ ಆಫ್ ವಾರಂಟಿ, ಹೇಗೆ ನಾವು ಈ ಟಿ ಡಬ್ಲ್ಯೂಎಸ್ ನ ರಿಜಿಸ್ಟರ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿರ್ತಾರೆ. ಹಾಗೆ ಯೂಸರ್ ಮ್ಯಾನ್ಯಲ್ ನ ನೋಡಬಹುದು, ಈ ಟಿ ಡಬ್ಲ್ಯೂಎಸ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಬಾಕ್ಸ್ ನಾವು ಎರಡು ಟಿ ಡಬ್ಲ್ಯೂಎಸ್ ಕು ಒಂದೇ ತರ ಅಂದ್ರೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನ ನೋಡಬಹುದು. ಈ ತರ ಇದೆ ಅದು ನೋಡೋದಕ್ಕೆ. ಇನ್ನು ನಮಗೆ ಸಿಲಿಕಾನ್ ಟಿಪ್ ಬಂದು ಪ್ರೋಗೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಇನ್ನು ವೈಟ್ ಸಿಲಿಕಾನ್ ಟಿಪ್ ಬಂದು ನಮಗೆ ಏರ್ಬಡ್ಸ್ 3 ಅಲ್ಲಿ ನೋಡಬಹುದು. ಇನ್ನು ಕೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಏರ್ಬಡ್ಸ್ ಪ್ರೋ 3 ಕೇಸ್ ಬಂದು ನಮಗೆ ಸೇಜ್ ಗ್ರೀನ್ ಕಲರ್ ನ ಕಳಿಸಿದ್ದಾರೆ. ಸೀರಿಯಸ್ಲಿ ಕೇಸ್ ಅಂತೂ ನೋಡೋದಕ್ಕೆ ಸಿಕ್ಕಪಟ್ಟೆ ಯೂನಿಕ್ ಕಾಣಿಸ್ತಿದೆ ಕಲರ್ ಅಂತೂ, ಅಂಡ್ ತುಂಬಾನೇ ಚೆನ್ನಾಗಿದೆ. ಇನ್ನು ಏರ್ಬಡ್ಸ್ 3 ಕೇಸ್ ಬಂದು ನಮಗೆ ಕ್ಲಾಸಿಕ್ ವೈಟ್, ಕಂಪ್ಲೀಟ್ಲಿ ವೈಟ್ ಕಲರ್ ಇದೆ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಕ್ಲಾಸಿಕ್ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಎರಡು ಇಯರ್ಬಡ್ಸ್ ನ ಕೇಸ್ ವೈಸ್ ಅಂತೂ ಡಿಸೈನ್ ನಮಗೆ ಏನು ಚೇಂಜಸ್ ಇಲ್ಲ ನೋಡಿ, ನೀವೇ ಅಬ್ಸರ್ವ್ ಮಾಡಬಹುದು. ನಮಗೆ ಡಿಸೈನ್ ವೈಸ್ ಕೇಸ್ ಒಂದೇ ತರ ಕಾಣಿಸ್ತಿದೆ. ಬಟ್ ಟ್ರಸ್ಟ್ ಮೀ, ಸ್ಪೆಸಿಫಿಕೇಶನ್ ಅಂಡ್ ಏರ್ಬಡ್ಸ್ ನ ಡಿಸೈನ್ ಅಂತೂ ತುಂಬಾನೇ ಚೇಂಜಸ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ವೇರಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಎರಡು ಕೇಸು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡೋದಕ್ಕೆ ಸಖತ್ತು ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾನೇ ಕಾಂಪ್ಯಾಕ್ಟ್ ಆಗಿದೆ, ಲೈಟ್ ವೈಟ್ ಆಗಿದೆ. ಆರಾಮಾಗಿ ನಾವು ಇಯರ್ಬಡ್ಸ್ ನ ಈ ಕೇಸ್ ನ ಕ್ಯಾರಿ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಓವರ್ ಆಗಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ನಾಯ್ಸ್ ಏರ್ಬಡ್ಸ್ ಪ್ರೋ 3 ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಕೇಸ್ ನೋಡೋದಕ್ಕೆ ಈ ತರ ಇದೆ. ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಕೆಳಗಡೆ ಬಂದು ನಮಗೆ ಎಲ್ ಇಡಿ ಲೈಟ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಇನ್ನು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ನಾವು ನೋಡಬಹುದು. ಓಪನ್ ಮೆಕ್ಯಾನಿಸಮ್ ಬಂದು ಈ ತರ ಇದೆ. ಹಿಂಜಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಇಯರ್ಬಡ್ಸ್ ಡಿಸೈನ್ ನ ನಿಮ್ಗೆ ಹೇಳಿದ್ದೇನೆ, ಸಿಕ್ಕಾಪಟ್ಟೆ ನಮಗೆ ಚೇಂಜಸ್ ನ ಮಾಡಿದ್ದಾರೆ ಅಂತ. ಸ್ಟೆಮ್ ಹತ್ರ ನಾವು ಗ್ಲಾಸಿ ಫಿನಿಶ್ ನ ನೋಡಬಹುದು, ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ತಿದೆ. ಇನ್ನು ಸಿಲಿಕಾನ್ ಟಿಪ್ ಬಂದು ನಮಗೆ ಈ ತರ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಈ ಸಿಲಿಕಾನ್ ಟಿಪ್ ಸೈಜ್ ಫಿಟ್ ಆಗಿಲ್ಲ ಅಂದ್ರೆ ನಮ್ಗೆ ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ನ ಕೂಡ ಕೊಟ್ಟಿದ್ದಾರೆ, ನಿಮ್ ಸೈಜ್ ತಕ್ಕಂತೆ ಚೇಂಜ್ ಕೂಡ ಮಾಡಬಹುದು. ಇನ್ನ ಈ ಚೇರ್ ಬರ್ಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಇನ್ನ ಇಯರ್ ಬಡ್ಸ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ 13 mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ, ಇದರಿಂದ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಹೈಪರ್ ಸಿಂಕ್ ನು ಸಪೋರ್ಟ್ ಮಾಡುತ್ತೆ, ಇದರಿಂದ ಪೇರಿಂಗ್ ಪ್ರೋಸೆಸ್ ಎಲ್ಲ ಸಿಕ್ಕಪಟ್ಟೆ ಫಾಸ್ಟ್ ಆಗಿ ಆಗುತ್ತೆ. ಅಂಡ್ ಇದರಲ್ಲಿ ನಮಗೆ ಅಪ್ ಟು 30 dB ವರೆಗೂ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ, ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ಸಿಕ್ಕಪಟ್ಟೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಇನ್ನು ಲೋ ಲೇಟೆನ್ಸಿ ಅಪ್ ಟು 45 ms ವರೆಗೂ ಇದೆ, ಇದರಿಂದ ನಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. IPX5 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದರಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ಅಪ್ ಟು 45 hours ವರೆಗೂ ನಮಗೆ ಪ್ಲೇ ಟೈಮ್ ಬರುತ್ತೆ. ಇನ್ಸ್ಟಾ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಜಸ್ಟ್ 10 minutes ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ 180 minutes ವರೆಗೂ ಪ್ಲೇ ಟೈಮ್ ಇದೆ. ಇನ್ನು ನಾಯ್ಸ್ ಏರ್ಬಡ್ಸ್ 3 ನ ಓವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಕೇಸ್ ನೋಡೋದಕ್ಕೆ ಈ ತರ ಇದೆ. ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಎಲ್ಇಡಿ ಲೈಟ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ, ಕೆಳಗಡೆ ಬಂದು ನಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಇನ್ನು ಓಪನ್ ಮೆಕ್ಯಾನಿಸಮ್ ಬಂದು ಈ ತರ ಇದೆ, ಪರವಾಗಿಲ್ಲ, ಹಿಂಜಸ್ ಎಲ್ಲ ತುಂಬಾನೇ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಇಯರ್ಬಡ್ಸ್ ಡಿಸೈನ್ ಬಂದು ನಮಗೆ ಇದ್ರಲ್ಲಿ ತುಂಬಾನೇ
ಎಲೆಕ್ಟ್ರಾನಿಕ್ ಸೆಟಪ್ ನ ಕೂಡ ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಇನ್ನು ಕಲರ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಯುನಿಕ್ ಆಗಿದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ಲಾಸಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಇನ್ನು ಇಯರ್ಬಡ್ಸ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 13mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದರಲ್ಲಿ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ನ ಸಪೋರ್ಟ್ ಮಾಡುತ್ತೆ. ಇನ್ನು ಗೇಮಿಂಗ್ ಮೋಡ್ ಕೂಡ ಇದೆ ನಮಗೆ, ಅಪ್ ಟು ಲೋ ಲೇಟೆನ್ಸಿ ಬಂದು ಅಪ್ ಟು 45ms ವರೆಗೂ. ಇದರಿಂದ ನಮಗೆ ಗೇಮಿಂಗ್ ಮೋಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ನಮಗೆ IPX5 ವಾಟರ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಬ್ಲೂಟೂತ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಹೈಪರ್ ಸಿಂಕ್ ನ ಸಪೋರ್ಟ್ ಮಾಡುತ್ತೆ. ಇದರಿಂದ ನಮಗೆ ಪೇರಿಂಗ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ. ಇನ್ನು ಈ TWS ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 45 hours ವರೆಗೂ ಪ್ಲೇ ಟೈಮ್ ಬರುತ್ತೆ. ಅಂಡ್ ಇನ್ಸ್ಟಾ ಚಾರ್ಜ್ ನ ಸಪೋರ್ಟ್ ಮಾಡುತ್ತೆ. ಜಸ್ಟ್ 10 minutes ಚಾರ್ಜ್ ಮಾಡಿದ್ರೆ ಸಾಕು ನಮಗೆ 200 minutes ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಬನ್ನಿ ಈಗ ಎರಡು ಇಯರ್ಬಡ್ಸ್ ನ ವೇರ್ ಮಾಡೋಣ, ಯಾವ್ದು ಕಂಫರ್ಟಬಲ್ ಆಗಿದೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ಈಗ ನಾನು ಏರ್ಬಡ್ಸ್ ಪ್ರೋ 3 ನ ವೇರ್ ಮಾಡ್ತಾ ಇದೀನಿ. ಎಸ್, ಇದು ಕಂಫರ್ಟಬಲ್ ಆಗಿ ಫಿಟ್ ಆಗಿದೆ. ಈಗ ಏರ್ಬಡ್ಸ್ 3. ಓ, ಇದು ಆಕ್ಚುಲಿ ನನಗೆ ಇನ್ನು ಒಳಗಡೆ ಹೋದಂಗಿದೆ, ಕಿವಿ ಒಳಗಡೆ ಹೋಗಿ ಫಿಟ್ ಆದಂಗಿದೆ. ಬಟ್ ಕಂಫರ್ಟಬಲ್ ವೈಸ್ ನನಗೆ ಏರ್ಬಡ್ಸ್ ಪ್ರೋ 3 ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಫಿಟ್ ಆಗಿದೆ ಅಂತ ಅನಿಸ್ತಿದೆ. ಏನು ಪೇನ್ ಅಥವಾ ಏನು ಇಲ್ಲ, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ, ಪ್ಲೇಸ್ ಆಗಿದೆ. ಬಟ್ ಇದು ಅಷ್ಟೇ ಕಂಫರ್ಟಬಲ್ ವೈಸ್ ಓಕೆ ಅಂತ ಹೇಳ್ಬೋದು. ಬಟ್ ಎಷ್ಟೇ ಹೆಡ್ ಶೇಕ್ ಮಾಡಿದ್ರು ಇದು ಬೀಳೋ ಚಾನ್ಸೇ ಇಲ್ಲ. ಆರಾಮಾಗಿ ನೀವು ಇಯರ್ಬಡ್ಸ್ನ ವೇರ್ ಮಾಡ್ಕೊಂಡು ವರ್ಕೌಟ್ಸ್ ಮಾಡ್ಬೋದು. ಎಕ್ಸಸೈಸ್, ಜಾಗಿಂಗ್, ನೀವೇನು ವರ್ಕೌಟ್ಸ್ನ ಮಾಡ್ತೀರಾ ಆರಾಮಾಗಿ ಇಯರ್ಬಡ್ಸ್ನ ವೇರ್ ಮಾಡ್ಕೊಂಡು ವರ್ಕೌಟ್ ಮಾಡ್ಬೋದು. ಬಟ್ ಕಂಫರ್ಟಬಲ್ ವೈಸ್ ನನಗೆ ಇಯರ್ಬಡ್ಸ್ ಪ್ರೋ 3 ತುಂಬಾನೇ ಇಷ್ಟ ಆಯಿತು. ಬಟ್ ನಿಮ್ಗೇನಾದರೂ ಕಿವಿ ಒಳಗಡೆ ಹೋಗಿ ಕಂಪ್ಲೀಟ್ಲಿ ಫಿಟ್ ಆಗೋ ಇಯರ್ಬಡ್ಸ್ನ ನೋಡ್ತಿದ್ರೆ ನೀವು ಇಯರ್ಬಡ್ಸ್ 3 ಕನ್ಸಿಡರ್ ಮಾಡ್ಬೋದು. ಸೊ ಬನ್ನಿ ಈಗ ಈ ಎರಡು TWS ನ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ನಾನು ಈಗ ಈ ನಾಯ್ಸ್ ಏರ್ಬಡ್ಸ್ ಪ್ರೋ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ಕೆಲವೊಂದು ಸಾಂಗ್ಸ್ ಹೇಳೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು. ಆಡೆಡ್ ಟು ದಟ್ ನಮಗೆ ಇದರಲ್ಲಿ 13mm ಡ್ರೈವರ್ಸ್ನ ಕೊಟ್ಟಿದ್ದಾರೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ನಂಗೆ ತುಂಬಾನೇ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಈ ವೋಕಲ್ ಕ್ಲಾರಿಟಿ ಎಲ್ಲ ತುಂಬಾನೇ ಇಷ್ಟ ಆಯಿತು. ಇದರಲ್ಲಿ ನಮಗೆ ಟ್ರಬಲ್ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ. ಬಟ್ ವೋಕಲ್ ಕ್ಲಾರಿಟಿ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಆಡಿಯೋ ಕ್ವಾಲಿಟಿ ಅಂತೂ ಈ ಬಜೆಟ್ಗೆ ರಿಯಲಿ ವರ್ತ್ ಅಂತ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಬನ್ನಿ ಈಗ ನೆಕ್ಸ್ಟ್ ನಾವು ಏರ್ಬಡ್ಸ್ 3 ಅಲ್ಲಿ ಕೆಲವೊಂದು ಸಾಂಗ್ಸ್ನ ಕೇಳೋಣ, ಇದರ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೋ ಕಂಪೇರ್ ಮಾಡಿದ್ರೆ ಇಯರ್ಬಡ್ಸ್ನ ಅವ್ರು ಇನ್ನು ಬಜೆಟ್ ಅಲ್ಲೇ ಲಾಂಚ್ ಮಾಡ್ತಿದ್ದಾರೆ, ಇನ್ನೂ ಕಮ್ಮಿ ಪ್ರೈಸ್ಗೆ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಎಲ್ಲೂ ಅವರು ಆಡಿಯೋ ಕ್ವಾಲಿಟಿ ವೈಸ್ ಎಲ್ಲೂ ಡ್ರಾಪ್ ಆಗಿಲ್ಲ. ಪ್ರೋನ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಟ್ರಿಬಲ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ವೋಕಲ್ ಕ್ಲಾರಿಟಿ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು, ಚಿಂದಿ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ಸಪೋರ್ಟ್ ಮಾಡೋದು. ಬಟ್ ನಮಗೆ ಪ್ರೋ ಅಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಸೊ ಡಿಫ್ರೆನ್ಸ್ ಏನು ಅಂದ್ರೆ ನಾವು ಕ್ರೌಡೆಡ್ ಪ್ಲೇಸ್ ಏನಾದರೂ ಕೆಲವೊಂದು ಸಾಂಗ್ಸ್ ಕೇಳಿದಾಗ ಆಡಿಯೋ ಒಂದು ಸ್ವಲ್ಪ ನಮಗೆ ಚೇಂಜ್ ಅನಿಸ್ಬೋದು. ಬಟ್ ನೀವು ನಾರ್ಮಲ್ ರೂಮ್ಸ್ ಅಲ್ಲಿ ಏನಾದರೂ ನೀವು ಹಾಡುಗಳನ್ನ ಕೇಳಿದ್ರೆ ನಮಗೆ ಆಡಿಯೋ ಕ್ವಾಲಿಟಿ ಅಂತೂ ಏನು ಚೇಂಜಸ್ ಇರೋದಿಲ್ಲ. ಪ್ರೋ ಅಂಡ್ ಏರ್ಬಡ್ಸ್ 3 ಅಲ್ಲೂ ಒಂದೇ ತರ ಕೇಳಿಸುತ್ತೆ. ಆಡಿಯೋ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ, ರಿಯಲಿ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಓವರ್ ಆಗಿ ನಾಯ್ಸ್ ಏರ್ಬಡ್ಸ್ ಪ್ರೋ ಅಂಡ್ ನಾಯ್ಸ್ ಏರ್ಬಡ್ಸ್ 3 ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಸೀರಿಯಸ್ಲಿ ಈ ಇಯರ್ಬಡ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಇಯರ್ಬಡ್ಸ್ನ ಅಂಡರ್ 2000 ಅಲ್ಲಿ ನಾಯ್ಸ್ ಅವರು ಲಾಂಚ್ ಮಾಡ್ತಿದ್ದಾರೆ. ಸೀರಿಯಸ್ಲಿ ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ರು ಇಯರ್ಬಡ್ಸ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಇನ್ನೆಲ್ಲ ಫೀಚರ್ಸ್ ಕೂಡ ಅಷ್ಟೇ. ಒಂದು ಇಯರ್ಬಡ್ಸ್ ಬೇಕಾಗಿರೋ ಎಲ್ಲ ಫೀಚರ್ಸ್ ನಮಗೆ ಇಯರ್ಬಡ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೀವೇನಾದರೂ ಪರ್ಟಿಕ್ಯುಲರ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವ ಇಯರ್ಬಡ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ನಾನು ನಿಮಗೆ ಏರ್ಬಡ್ಸ್ ಪ್ರೋ ನ ಸಜೆಸ್ಟ್ ಮಾಡ್ತೀನಿ. ಇಲ್ಲ ನನಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬೇಡ, ನಾರ್ಮಲ್ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲ್ ಇದ್ರೇ ಸಾಕು ಅಂತ ನೋಡ್ತಿದ್ರೆ ನೀವು ಬೇಕಂದ್ರೆ ಏರ್ಬಡ್ಸ್ 3 ಪರ್ಚೇಸ್ ಮಾಡಬಹುದು. ಬಟ್ ಟ್ರಸ್ಟ್ ಮೀ, ಎರಡು ಇಯರ್ಬಡ್ಸ್ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಇಯರ್ಬಡ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ 12th September ಫ್ಲಿಪ್ಕಾರ್ಟ್, ಅಮೆಝಾನ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ TWS ನ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಡೇ ಪರ್ಚೇಸ್ ಮಾಡಿ, ಸೊ ದಟ್ ಹೆವಿ ಡಿಸ್ಕೌಂಟ್ ನೀವು ಅವೇಲ್ ಮಾಡಬಹುದು. ಸೊ ಪರ್ಚೇಸ್ ಮಾಡಿ ಹೇಗಿದೆ ಅಂತ ಕನ್ನಡ ಅನ್ಬಾಕ್ಸ್ ಬಂದು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡಬೇಕು ಅಂದ್ರೆ ನೀವು ಏನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.